ವಾಪಸ್ ಕೊಡ್ತಿದ್ರಿ ಅಂತ ಅಲ್ಲಿನ ಶಾಸಕರು ಆರೋಪ ಮಾಡಿದ್ರು ಸರ್. ಇನ್ನೂ ಕೂಡ ರಸ್ತೆಗಳು ಹಳ್ಳಿ ರಸ್ತೆಗಳನ್ನ ನೋಡಿದಾಗತ್ತೆ ಮೂಲಭೂತ ಸೌಲಭ್ಯಗಳು ಬರ್ತಾ ಇದೆ ಸರ್. ನಿಮ್ ಸರ್ಕಾರದಲ್ಲಿ ಅನುದಾನ ನಮ್ ಸರ್ಕಾರ ಇದ್ದಾಗ ಯಾವ ರೀತಿ ಅನುದಾನವನ್ನು ಕೊಟ್ಟು ಹೇಗೆ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಜನನೇ ಹೇಳ್ತಾರೆ, ನಾನು ಹೇಳೋ ಅಗತ್ಯ ಇಲ್ಲ. ಪ್ರಶ್ನೆ ಇರುವಂತದ್ದು, ಇವ್ರ ಸರ್ಕಾರ ಬಂದು ಆರು ತಿಂಗಳು ಆಗಿದೆ, ಇಷ್ಟಾದ್ರೂ ಸಹ ಯಾವುದೇ ಅಭಿವೃದ್ಧಿ ಕಾರ್ಯ ಇದುವರೆಗೂ ನಾನು ಯಾವುದೇ ಏರಿಯಾದಲ್ಲಿ ನೋಡಲಿಲ್ಲ. ಈಗಲೂ ಅದ್ರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ಅದಕ್ಕೋಸ್ಕರ ನಾನು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಇದಕ್ಕೆ ಬಂದಿದ್ದೆ. ನೋಡೋಣ, ನಮ್ಮೆಲ್ಲ ಶಾಸಕರ ಜೊತೆ ಮುಖಂಡರ ಜೊತೆ ಚರ್ಚೆ ಮಾಡ್ತೇನೆ. ಯಾಕಂದ್ರೆ ಬೆಳಗಾವಿ ಅಧಿವೇಶನ ಸಹ ಪ್ರಾರಂಭ ಆಗ್ತಾ ಇದೆ, ಯಾವ ರೀತಿ ರೂಪುರೇಷೆಗಳು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೂ ಯಾವುದೇ ಅಂತಿಮ ತೀರ್ಮಾನ ತಗೊಂಡಿಲ್ಲ. ಈಗ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೇನೆ, ನೋಡಿದ್ದೇನೆ, ಇದನ್ನು ಕನ್ನಡ ಕಂಡಿದ್ದೇನೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಕಡೆ ಗಮನ ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀವಿ. ಶಾಸಕರು ಆರೋಪ ಮಾಡಿದ್ರು ಸರ್. ಇನ್ನೂ ಕೂಡ ರಸ್ತೆಗಳು ಹಳ್ಳಿ ರಸ್ತೆಗಳನ್ನ ನೋಡಿದಾಗತ್ತೆ ಮೂಲಭೂತ ಸೌಲಭ್ಯಗಳು ಬರ್ತಾ ಇದೆ ಸರ್. ನಿಮ್ ಸರ್ಕಾರದಲ್ಲಿ ಅನುದಾನ ಕೊಡ್ತಾರೆ ಈಗ ನೋಡೋಣ. ನಮ್ಮ ಸರ್ಕಾರ ಇದ್ದಾಗ ಯಾವ ರೀತಿ ಅನುದಾನವನ್ನು ಕೊಟ್ಟು ಹೇಗೆ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಜನನೇ ಹೇಳ್ತಾರೆ, ನಾನು ಹೇಳೋ ಅಗತ್ಯ ಇಲ್ಲ. ಪ್ರಶ್ನೆ ಇರುವಂಥದ್ದು, ಇವ್ರ ಸರ್ಕಾರ ಬಂದು ಆರು ತಿಂಗಳು ಆಗಿದೆ, ಇಷ್ಟಾದರೂ ಸಹ ಯಾವುದೇ ಅಭಿವೃದ್ಧಿ ಕಾರ್ಯ ಇದುವರೆಗೂ ನಾನು ಯಾವುದೇ ಏರಿಯಾದಲ್ಲಿ ನೋಡಲಿಲ್ಲ. ಈಗಲೂ ಅದ್ರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ಅದಕ್ಕೋಸ್ಕರ ನಾನು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಇದಕ್ಕೆ ಬಂದಿದ್ದೆ. ಸರ್, ಹಿಂದೆ ಹೋರಾಟ ಸಮಸ್ಯೆಗಳು ಇದಕ್ಕಿಂತ ಹೆಚ್ಚಾಗಿದೆ, ಅಲ್ಲಿ ಯಾವ ರೀತಿ ಅಧ್ಯಯನ ಆಗುತ್ತೆ ನೋಡೋಣ. ನಮ್ಮೆಲ್ಲ ಶಾಸಕರ ಜೊತೆ ಮುಖಂಡರ ಜೊತೆ ಚರ್ಚೆ ಮಾಡ್ತೇನೆ. ಯಾಕಂದ್ರೆ ಬೆಳಗಾವಿ ಅಧಿವೇಶನ ಸಹ ಪ್ರಾರಂಭ ಆಗ್ತಾ ಇದೆ, ಯಾವ ರೀತಿ ರೂಪುರೇಷೆಗಳು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೂ ಯಾವುದೇ ಅಂತಿಮ ತೀರ್ಮಾನ ತಗೊಂಡಿಲ್ಲ. ಈಗ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೇನೆ, ನೋಡಿದ್ದೇನೆ, ಇದನ್ನು ಕನ್ನಡ ಕಂಡಿದ್ದೇನೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಕಡೆ ಗಮನ ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡಿ